ಹೇ ಗೈಸ್ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಪ್ರಾಂಶುಪಾಲರ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಸೊ ಪ್ರಾಂಶುಪಾಲರ ಹುದ್ದೆಗಳ ನೇಮಕಾತಿಯ ಕಂಪ್ಲೀಟ್ ವಿವರಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಇದನ್ನ ಪ್ರಕಟಿಸಲಾಗಿರತಕ್ಕಂಥದ್ದು ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನಂದು ಇದನ್ನ ಪ್ರಕಟಿಸಲಾಗಿತ್ತು ಕರ್ನಾಟಕ ಶಿಕ್ಷಣ ಇಲಾಖಾ ಸೇವೆಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತನ್ನು ರೂಪಿಸಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಸೊ ಇದನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸುವ ಮೂಲಕ ಅಧಿಕೃತ ಅಧಿಸೂಚನೆ ಪ್ರಕಟವಾದಂತಿದೆ ಸೊ ಈ ನಿಯಮಗಳ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಮುನ್ನೂರ ಹತ್ತು ಪ್ರಾಂಶುಪಾಲರ ಗ್ರೇಡ್ ಒನ್ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗ್ತಾ ಇದೆ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರಾಂಶುಪಾಲರ ಹುದ್ದೆಗಳನ್ನ ನೇರ್ ನೇಮಕಾತಿ ಮೂಲಕ ಭರ್ತಿ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಸೊ ಬಡ್ತಿಯ ಮೂಲಕ ಅಂದರೆ ಪ್ರಮೋಷನ್ ಮೂಲಕ ಪ್ರಾಂಶುಪಾಲರ ನೇಮಕಾತಿ ಮಾಡ್ತಾ ಇತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಸುಮಾರು ಮುನ್ನೂರ ಹತ್ತು ಪ್ರಾಂಶುಪಾಲರ ಗ್ರೇಡ್ ಒನ್ ಹುದ್ದೆಗಳ ನೇರ್ ನೇಮಕಾತಿಯನ್ನ ಮಾಡ್ತಾ ಇದೆ ಇದರಲ್ಲಿ ಮುನ್ನೂರು ಹತ್ತು ಪ್ರಾಂಶುಪಾಲರ ಗ್ರೇಡ್ ಒನ್ ಹುದ್ದೆಗಳನ್ನು ವಿಶೇಷ ನೇಮಕಾತಿ ನಿಯಮಗಳ ಅನ್ವಯ ಭರ್ತಿ ಮಾಡುವ ಸಲುವಾಗಿ ಆಯ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಕರ್ನಾಟಕದ ಆದೇಶ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನ ಪರೀಕ್ಷಾ ಪ್ರಾಧಿಕಾರವನ್ನಾಗಿ ಆಯ್ಕೆ ಮಾಡಿದೆ ಇದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕಾತಿ ಮಾಡ್ಕೋತಾ ಇಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೇಮಕಾತಿ ಮಾಡ್ಕೋತಾ ಇದೆ ಈಗಾಗಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂಥ ಕೆಇಎ ಈ ಪ್ರಾಂಶುಪಾಲರ ಹುದ್ದೆಗಳನ್ನು ಕೂಡ ನೇಮಕಾತಿ ಮಾಡಿಕೊಳ್ಳುತ್ತೆ ಹಾಗೆ ಪ್ರಾಂಶುಪಾಲರ ಹುದ್ದೆಗೆ ಯು ಜಿ ಸಿ ವೇತನ ಶ್ರೇಣಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಎರಡು ನೂರು ರೂಪಾಯಿಯಿಂದ ಇಪ್ಪತ್ತೆರಡು ಸಾವಿರದ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂದೂರು ಇದರ ಯು ಜಿ ಸಿ ವೇತನ ಶ್ರೇಣಿ ಇರುತ್ತೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಇದೆ ಸೊ ಇಲ್ಲಿ ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಹತ್ತು ರಾಜ್ಯವ್ಯಾಪಿ ಮಿಕ್ಕುಳಿದ ವೃಂದದಲ್ಲಿ ಮೀಸಲಿಡಿಸಲಾಗಿರ್ತಕ್ಕಂಥ ಅಥವಾ ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳ ಸಂಖ್ಯೆ ಒಟ್ಟು ಎರಡು ನೂರ ಹುದ್ದೆಗಳು ಇದೆ ಇದರಲ್ಲಿ ಪ್ರವರ್ಗ ಒಂದಕ್ಕೆ ಹನ್ನೊಂದು ಹುದ್ದೆಗಳು ಇದೆ ಟೂ ಎಗೆ ನಲವತ್ತು ಟೂ ಬಿಗೆ ಹನ್ನೊಂದು ತ್ರೀ ಎಗೆ ಹತ್ತು ಹುದ್ದೆಗಳು ತ್ರೀ ಬಿಗೆ ಹದಿಮೂರು ಹುದ್ದೆಗಳು ಪರಿಶಿಷ್ಟ ಜಾತಿಗೆ ನಲವತ್ತು ಹಾಗೆ ಪರಿಶಿಷ್ಟ ಪಂಗಡಕ್ಕೆ ಎಂಟು ಹುದ್ದೆಗಳು ಇದೆ ಸಾಮಾನ್ಯ ಅರ್ಹತೆಗೆ ನೂರ ಮೂವತ್ತೆರಡು ಒಟ್ಟು ಎರಡು ನೂರ ಹುದ್ದೆಗಳು ಇವೆ ಹಾಗೆ ಇನ್ನು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಬಂದರೆ ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ ನಲವತ್ತೈದು ಹುದ್ದೆಗಳು ಇವೆ ಸೊ ಈ ನಲವತ್ತೈದು ಹುದ್ದೆಗಳಲ್ಲಿ ಪ್ರವರ್ಗ ಒಂದಕ್ಕೆ ಎರಡು ಹುದ್ದೆಗಳು ಟೂ ಎಗೆ ಏಳು ಟೂ ಬಿಗೆ ಎರಡು ತ್ರೀ ಹೇಗೆ ಒಂದು ತ್ರೀ ಬಿಗೆ ಎರಡು ಪರಿಶಿಷ್ಟ ಜಾತಿಗೆ ಏಳು ಹುದ್ದೆಗಳು ಇವೆ ಪರಿಶಿಷ್ಟ ಪಂಗಡಕ್ಕೆ ಎರಡು ಹುದ್ದೆಗಳು ಸಾಮಾನ್ಯ ರಥೆಗೆ ಇಪ್ಪತ್ತೆರಡು ಹುದ್ದೆಗಳು ಒಟ್ಟು ನಲವತ್ತೈದು ಹುದ್ದೆಗಳು ಇವೆ ಸ್ನೇಹಿತರೆ ಇದಕ್ಕೆ ಈಗಾಗಲೇ ವಿವರವಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ನಿಮ್ಗೆ ಗಮನಿಸಬೇಕು ಅಂತಂದರೆ ಸೊ ಇದಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ ವಿತ್ ಪಿ ಎಚ್ ಡಿ ಆಗಿರಬೇಕು ಜೊತೆಗೆ ಗ ಸರ್ಕಾರ ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು ಹದಿನೈದು ವರ್ಷಗಳ ಕಾಲ ವರ್ಕ್ ಮಾಡಿರಬೇಕು ಅನ್ನುವಂಥದ್ದು ಇದೆ ಸೊ ಅದರ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಆ ಡ್ರಾಫ್ಟ್ ನೋಟಿಫಿಕೇಷನನ್ನು ಕಂಪ್ಲೀಟಾಗಿ ಓದಬೇಕಾಗುತ್ತೆ ಸೊ ಈ ಒಂದು ನೇಮಕಾತಿ ಕುರಿತು ಶೀಘ್ರದಲ್ಲಿಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಸೊ ಆ ಅಧಿಸೂಚನೆ ಬಂದ ನಂತರ ಇನ್ನಷ್ಟು ವಿವರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ